గురు పరంపర శంఖారూపేణ వర్జితమయ శంకరాచార్యమాశ్రయే భారతే కరుణాపాత్రం భారతే పదభూషణం భారతే పదమారూఢం భారతే తీర్థమాశ్రయే విద్యా వినయ సంపన్నం మేధరాగం వివేకినం వందే వేదాంత తత్వజ్ఞం విదుషే కరపారతే శ్రీ గురు పరమ గురు పరమేష్టి గురు పరాత్పర గురు సద్గురు చరణానంద ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ದೇವೇಗೌಡ ನಿಂತಿದೆ. ಇವತ್ತು ಇದೇ ರಾಷ್ಟ್ರದಲ್ಲಿ ಹೋಮವಾದಿ ದೇವೇಗೌಡ ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಏನು ಕಾಂಗ್ರೆಸ್ ಜೆಡಿಎಸ್ ಅವರು ಮೈತ್ರಿಯಾಗಿ ರಾಜ್ಯದಲ್ಲಿ 28ರಲ್ಲಿ 20 ಸೀಟು ಕಾಂಗ್ರೆಸ್ಗೆ 8 ಸೀಟು ಜೆಡಿಎಸ್ಗೆ ಕೊಟ್ಟಿದೆ. ಅದರ ಪ್ರಕಾರ ಇವತ್ತು ಪ್ರಜ್ವಲ್ ದೇವೇಗೌಡ ಹಾಸನ ಎಲ್ಲ ಹಿರಿಯರೆಲ್ಲ ಸೇರಿ ನಿಲ್ಲಿಸಿದ್ದಾರೆ. ದೇವೇಗೌಡ ನಿಂತಿದ್ದಾರೆ, ಅವರಿಗೆ ಆದಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ಇವತ್ತು ಎಷ್ಟು ಜನ ಸೇರ್ಪಡೆ? ಇವತ್ತು ಜನ ಎಷ್ಟು ಸೇರ್ತಾರೆ ಗೊತ್ತಿಲ್ಲ. ಸೇರ್ಪಡೆ ಪಕ್ಷಕ್ಕೆ ಅಲ್ಲಿ ಎಲ್ಲ ಕೆಲವರೆಲ್ಲ ಸೇರ್ತಾ ಇದ್ದಾರೆ. ಪಕ್ಷಾಧಿಪತಿ ಬೆಂಬಲ ಕೊಡಿ ಅಂತ ಏನು ನಮ್ಮ ಏನು ಈ ದೇಶದಲ್ಲಿ ಈ ರಾಷ್ಟ್ರಕ್ಕೂ ಕುಟುಂಬ ಶಕ್ತಿ ಹೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಡೀ ಎಲ್ಲ ಪಕ್ಷನೂ ಕೊಡಬೇಕು. ದೇವೇಗೌಡರು ತುಮಕೂರು ಲೋಕಸಭೆಯಿಂದ ನಿಂತಿದ್ದಾರೆ, ಅವ್ರಿಗೆ ಬೆಂಬಲ ಕೊಡಿ ಅಂತ. ರಾಜ್ಯದಲ್ಲಿ ಮಂಡ್ಯ ಲೋಕಸಭೆಯಿಂದ ಇರ್ಬೋದು, ಮುರುಗುಂಡ ಇರ್ಬೋದು, ಚಂದ್ರ ಬಿಜಾಪುರ ಇರ್ಬೋದು, ಮಾರ್ಕೂರು ಪಿ ಮತ್ತು ಈಗ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ. ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಹೇಳೋದೇನು ಅಂತಂದರೆ, ಎಲ್ಲ 8 ಕ್ಷೇತ್ರಗಳಿಗೂ ಸಹ ಇವತ್ತು ನಮ್ಮವರೇ ಎಮ್ ಎಲ್ ಎರಿದ್ದಾರೆ. ಒಂದು ಕಡೆ ಬಿಟ್ಟು ತೊಂದರೆ ಇಲ್ಲ. ಅಲ್ಲೂ ಸಹ ಇವತ್ತು ಕಾಂಗ್ರೆಸ್ಸು ಮತ್ತು ನಮ್ಮ ಓಟ್ ಎರಡೂ ಕೂಡಿದರೆ ನಾವು ಅವರಿಗಿಂತ 2.5 ಜಾಸ್ತಿ ಕಳೆದ ಚುನಾವಣೆಯಲ್ಲಿ ಓಟ್ ತೆಗೆದುಕೊಂಡಿದ್ದೇವೆ. ಮೈತ್ರಿ ಆಗಿರೋದ್ರಿಂದ ನಾವು ನಿರೀಕ್ಷೆಗೆ ಮೀರಿ 3 ಲಕ್ಷಕ್ಕಿಂತಲೂ ಅಧಿಕ ಮಟ್ಟವನ್ನು ಗಳಿಸಿ ಅಂದರೆ ಹೆಚ್ಚು ಮತದಿಂದ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣವರು ಯಂಗ್ಸ್ಟರ್ ಇದ್ದಾರೆ, ಯುವಕರನ್ನು ಆಕರ್ಷಣೆ ಮಾಡ್ತಾಯಿದ್ದಾರೆ. ಯುವ ಶಕ್ತಿನ ಎಲ್ಲರನ್ನೂ ಸಹ ಒಂದು ಸಂಘಟನೆ ಮಾಡ್ಕೊಂಡು ಈಗಾಗಲೇ ಕಳೆದ 8 ವರ್ಷಗಳಿಂದಲೂ ಸಹ ಅವರು ಈ ಕಾರ್ಯಕ್ಷೇತ್ರದಿಂದ ಯುವಕರು ಸಂಘಟನೆ ಮಾಡಿದ್ದಾರೆ. ಜೊತೆಗೆ ರೇವಣ್ಣರು ಮಾಡಿದಂಥ ಒಂದು ಕೆಲಸಗಳ ಆಧಾರ ಏನಿದೆ, ಅಭಿವೃದ್ಧಿಯ ಒಂದು ನೇತಾರರಾಗಿ ಅಭಿವೃದ್ಧಿ ಕಾರ್ಯಗಳೇನಿದೆ ಅದು ಸಹ ನಿಮಗೆ ಮಾನದಂಡ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ರೈತರು ಪರ ಇರತಕ್ಕಂಥ ಜನಹಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರಿಂದ ಇದೆಲ್ಲದೂ ಸಹ ನಮಗೆ ಪಾಸಿಟಿವ್ ಆಗಿದೆ. ಅದರಲ್ಲೂ ಸಹ ವಿಶೇಷವಾಗಿ ನನ್ನ ಕ್ಷೇತ್ರ ಬೇಲೂರು ಕ್ಷೇತ್ರ ಪ್ರತಿಸ್ತಕ್ಕಂಥ ಸಂದರ್ಭ ನಾನು ಹೇಳೋದು ಅಂತಂದರೆ, ನನಗೆ ಕಳೆದ ಬಾರಿ 20,000 ಹೆಚ್ಚು ಅಧಿಕ ಮತದಿಂದ ವಿಜಯ ಆಗಿತ್ತು. ಇವತ್ತು ಅದು ದುಪ್ಪಟ್ಟು ಅಂದರೆ 40,000 ಹತ್ರ ನಾವು ಲೀಡ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೇವೆ. ಇಲ್ಲಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸಾಮೂಹಿಕವಾದಂಥ ಒಂದು ನಾಯಕತ್ವ ಇದೆ. ಹಾಗಾಗಿ ಎಲ್ಲ ಜಾತಿ ಜನಾಂಗವನ್ನು ಒಟ್ಟುಗೂಡಿಸ್ಕೊಂಡು ಅವರಿಗೆ ಹೆಚ್ಚು ಲೀಡ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಪ್ರಜ್ವಲ್ ಎಷ್ಟು ಒಂದು ಮೂವತ್ತಾಗಿ ಎಷ್ಟು ಇದಾಗಿ ಗೆಲ್ತಾರೆ ಎಷ್ಟು ಮುಂಚೆನೇ ಹೇಳಿದ್ದಲ್ಲ, ಸುಮಾರು 3-3.5 ಲಕ್ಷ ಅತ್ಯಂತ ಅಧಿಕ ಮತದಲ್ಲಿ ಗೆಲ್ತಕ್ಕಂಥ ಕೆಲಸ ಪ್ರಜ್ವಲ್ ರೇವಣ ಆಗುತ್ತೆ. ದೇವರ ಆಶೀರ್ವಾದ, ದೊಡ್ಡವರಾದ ಹಿರಿಯರಾದಂಥ ದೇವೇಗೌಡರ ಒಂದು ಆಶೀರ್ವಾದ, ಜೊತೆಗೆ ಜನಗಳ ಆಶೀರ್ವಾದ, ಇದೆಲ್ಲದರಿಂದ ನಾವು ಪ್ರಜ್ವಲ್ ರೇವಣ ಅಧಿಕ ನಮ್ಮ ಇದ್ದಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಮತ್ತು ಹೆಚ್ಚು ಮತ ಅಂತರದಿಂದ ಗೆಲ್ತಕ್ಕಂಥ ಒಂದು ಅವಕಾಶ ಇಲ್ಲಿದೆ. ಹಾಗಾಗಿ ನಾವು ಆ ಥರನೇ ಕೆಲಸ ಮಾಡ್ತೀವಿ. ಏನು ರೇವಣ್ಣ ಅವ್ರಿಗೆ ಒಂದು ಹೆಸರಿದೆ ಅಂತಂದರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಅಭಿವೃದ್ಧಿ ಮಾಡದೇ ಇರೋ ರೇವಣ್ಣ ಅವರು ಅಭಿವೃದ್ಧಿ ಮಾಡದೇ ಇರತಕ್ಕಂತಹ ಕೆಲಸಗಳಿಲ್ಲ. ಹಾಗಾಗಿ ಈ ಅಭಿವೃದ್ಧಿ ಮಾನದಂಡದಲ್ಲಿ ಸುಮಾರು ನಾವು ಒಂದು 4 ಲಕ್ಷ ಅಂತರದಲ್ಲಿ ಬಿ ಜೆ ಪಿಯ ಕ್ಯಾಂಡಿಡೇಟ್ ಮಂಜು ಅವ್ರಿಗಿನ್ನ ಅಂತರದಲ್ಲಿ ಇವತ್ತು ನಮ್ಮ ಯುವ ನಾಯಕರು ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಪ್ರಜ್ವಲ್ರವರು ಸುಮಾರು 10 ವರ್ಷದಿಂದ
ಈಗ ಇಲ್ಲಿಗೆ 10 ವರ್ಷದಿಂದ ಅವರು 2 ಚುನಾವಣೆಯನ್ನು ಎದುರಿಸಿದ್ದಾರೆ. ಅವರು 2 ಚುನಾವಣೆಗಳನ್ನು ಸ್ಥಳೀಯ ಸಂಸ್ಥೆ ಮತ್ತು ಶಾಸಕರ MLA ಚುನಾವಣೆ ಇರ್ಬೋದು, ಪ್ರತಿ ಹಂತದಲ್ಲಿ ನಾವು ಗೆಲುವನ್ನು ಸಾಧಿಸಿ ಬಂದಿದ್ದೀವಿ. ಈ ಜಿಲ್ಲೆಯ ಜನ ಪ್ರಜ್ವಲ್ರವ್ರನ್ನ ಯುವ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಅತ್ಯಂತ ಮತಗಳಲ್ಲಿ ಪ್ರಜ್ವಲ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನರ ಅಭಿಪ್ರಾಯ ಒಂದೇ ಇದೆ, ಅದು ಪ್ರಜ್ವಲ್ ರೇವಣ್ಣವ್ರನ್ನ ಅತಿ ಹೆಚ್ಚು ಮತಗಳಿಂದ ಜಯಭೇರಿಯಾಗಿ ಗೆಲ್ಲಿಸಬೇಕು ಅಂತ ಒಂದು ಅಭಿಪ್ರಾಯ ಇದೆ. ಇವತ್ತು ನಾವೇನು ಹೇಳಬೇಕಾಗಿಲ್ಲ, ನಾನಾಗಲಿ ಅಥವಾ ತಂದೆಯವರಾಗಲಿ ನಮ್ಮ ತಾತಾವರಾಗಲಿ ಯಾರು ಏನು ಹೇಳೋದಕ್ಕೆ ಇಲ್ಲ. ಮತ್ತು ಏನು ನಮ್ಮ ಕುಟುಂಬ ನಮ್ಮ ತಾತಾವರು ನಮ್ಮ ತಂದೆಯವರು ವಿಶೇಷವಾಗಿ ಹೇಳಬೇಕಂದ್ರೆ ತಂದೆಯವರು ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರ ಇಲ್ಲ ಅಂತ ಇದಿದೆ ಅಂತ ಒಂದು ಪ್ರಶ್ನೆ ಅಲ್ಲ, ಅಧಿಕಾರ ಇಲ್ಲದಂಥ ಕಾಲದಲ್ಲೂ ಆಗ್ಬೋದು, ಅದಕ್ಕೆ ಇವತ್ತು ಅಧಿಕಾರ ಇದು ಇರೋಂಥ ಕಾಲದಲ್ಲೂ ಆಗ್ಬೋದು. ಯಾವ ರೀತಿ ಇವೆಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ನೋಡಿ ಏನೊಂದು ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು, ಅದಕ್ಕೆ ಯಾವ ರೀತಿ ಅವರು ಅವರ ಗೌರವ ಒಂದು ಮನವಿಗಳಿಗೆ ನಮ್ಮ ಗ್ರಾಮಕ್ಕೆ ಒಂದು ನಮ್ಮ ಹಳ್ಳಿಯ ಜನ ಒಂದು ಮನವಿಗಳಿಗೆ ಯಾವ ರೀತಿ ಕಳಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ಆಗ್ಬೋದು, ಸಾರ್ವಜನಿಕವಾಗಿ ಆಗ್ಬೋದು. ಅದು ಅದರಿಂದ ನಾ ಜನರ ಅಭಿಪ್ರಾಯ ಒಂದೇ ಇದೆ ಅಷ್ಟೇ. ಇದು ಕೆಲವಿಗೆ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಬಿಟ್ಟರೆ ನನ್ನ ದೃಷ್ಟಿಯಲ್ಲಿ ಇನ್ನು ಯಾರೂ ಎದುರಾಳಿಗಳೇ ಇಲ್ಲ ಅಂತ ಬಯಸ್ತೇನೆ. ನೀವು ಯಾವ ಥರ ಒಂದು ಸಹಕಾರ ಕೊಡ್ತಾ ಇದ್ದೀರಾ ಒಂದು ಬ್ರದರ್ ಆಗಿ? ನಾನು 2.5 ವರ್ಷದಿಂದ ರಾಜಕೀಯವಾಗಿ ಸಕ್ರಿಯವಾಗಿ ಒಂದು ನಮ್ಮ ಉಳಯಾಸ್ಪುರ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ. ನಮ್ಮ ತಂದೆ ಹೆಚ್ಚಿನ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ. ಈ ನಮ್ಮ ತಮ್ಮ ಆದರೂ ಅಷ್ಟೇ, ನಮ್ಮ ತಂದೆ ಆದರೂ ಅಷ್ಟೇ, ಈಗ ನಮ್ಮೊಂದು ಕುಟುಂಬ ನಾವು ಏನಿರುತ್ತೋ ಅದೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾಡ್ತೀವಿ. ಏನು ಹೇಳ್ತೀರಾ ಸರ್, ನೀವೇ ನಿಮ್ಮ ಬ್ರದರ್ ಅವ್ರು ನಿಂತಿದ್ದಾರೆ, ಒಂದು JDS ಒಂದು ಹಲೆ ಇದೆ, ಜನರು ಏನಂತೀರಿ? 7-8 ವರ್ಷದಿಂದ ಅವರು ರಾಜಕೀಯವಾಗಿ ಇವತ್ತು ಎಲ್ಲ ಕಡೆಯೂ ಜನ ಸೇವೆ ಮಾಡ್ಕೊಂಡು ಜನ ಒಂದು ಒಡನಾಟ ಇಟ್ಕೊಂಡು ಅವನ ಕೆಲವು ಅವ್ನ ಶಕ್ತಿ ಮೀರಿ ಅವ್ನು ದುಡಿತಾ ಇದ್ದಾನೆ. ಇವತ್ತು ರಾಜಕೀಯವಾಗಿ ಒಂದು ಅವಕಾಶ ಸಿಕ್ಕಿದೆ ಅವನಿಗೆ, ಬಟ್ ಅವನು ಅವನದೇ ಆದಂಥ ಒಂದು ಗುರುತಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ, ಅದಕ್ಕೆ ನಾವು ಎಲ್ಲ ಒಂದು ಸಹಕಾರ ಕೊಡಬೇಕು. ವಿಶೇಷವಾಗಿ ಹೇಳಬೇಕಂದ್ರೆ ನನ್ನ ತಂದೆಯವರು ಇವತ್ತು ಏನು ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಜನರು ಉತ್ತರ ಕೊಡ್ತಾರೆ ಅಂತ ಹೇಳಿ. ಪ್ರಜ್ವಲ್ ರೇವಣ್ಣವ್ರು ಗೆದ್ದರೆ ಭಾಳಷ್ಟು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ, ಯುವಕರು ಒಂದು ಪೀಳಿಗೆನೂ ಒಂದು ಮಟ್ಟಕ್ಕೆ ಶಕ್ತಿ ಕೊಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಜಿಲ್ಲೆ ನನ್ನ ಪರಮೇಶ್ವರ್ ಖಂಡಿತವಾಗ್ಲೂ ಅವರೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಒಳ್ಳೆಯ ಜನ. ಯುವತ್ಸಿಗೆ ಏನು ಹೇಳ್ತಾ ಇದ್ದಾರೆ ಸರ್? ಯುವಕರಿಗೆ ಸರ್ ನೋಡಿ ಸರ್, ಒಂದು ಹೇಳ್ತೀನಿ, ಯುವಕರನ್ನ ಸ್ಪಂದಿಸ್ಬೇಕು ಅಂದರೆ ಯುವ ಪೀಳಿಗೆನೇ ಬರಬೇಕು. ಯಾಕಂದರೆ ಇವತ್ತು ನಾವು ಯುವಕರನ್ನ ಅರ್ಥೈಸ್ಕೋಬೇಕು ಅಂದರೆ ನಾವು ಕೂತ್ಕೊಂಡು ಯುವಕರು ನಮ್ಮ ಕಷ್ಟ ಏನು ಅನ್ನೋದನ್ನು ನಾವು ಯುವಕರಿಗೆ ಹೇಳ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇವತ್ತು ಏನಾಗಿದೆ, ಇವತ್ತು ಒಂದು ಯುವಕರನ್ನ ಕೇವಲ ಬರೀ ರಾಜಕಾರಣ ಪ್ರಾಯಕವಾಗಿ ನಾವು ಉಪಯೋಗಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಬರೀ ಜೈಕಾರ ಹಾಕೋದಕ್ಕೆ ಉಪಯೋಗಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಅವ್ರನ್ನ ಬರೀ ನಾವು ಕ್ರೀಡಾ ಸಂಸ್ಥೆಯಲ್ಲಿ ನಾವನ್ನು ಅವ್ರನ್ನ ನೋಡೋಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನೆಲ್ಲ ತೊಡಗಾಕ್ಬೇಕು. ಅವ್ರನ್ನೂ ಕೂಡ ರಾಜಕೀಯದ ವ್ಯವಸ್ಥೆ ಒಳಗಡೆ ಹೇಳ್ಕೊಳ್ಬೇಕು. ಯಾಕಂದ್ರೆ ಮುಂದಿನ ರಾಜಕೀಯ ಶಕ್ತಿ ಅಲ್ಲದೇ ಯುವಕರಿಗೆ ಯುವಶಕ್ತಿನೇ ಅದು ಬೇರೆ ರೀತಿಯಲ್ಲಿ ಇವತ್ತು ಉದ್ಯೋಗ ಇರ್ಬೋದು, ಇಲ್ಲ ಕೆಲಸಗಳ ಉದ್ಯೋಗ ಇರ್ಬೋದು, ಇಲ್ಲ ಅವ್ರಿಗೆ ಆದಂಥ ಶಿಕ್ಷಣ ರೂಪದಲ್ಲಿ ಏನಾದ್ರು ಒಳ್ಳೆ ಕೆಲಸ ಕಾರ್ಯ ಮಾಡೋದಿರ್ಬೋದು, ಇಲ್ಲ ಅವ್ರಿಗೆ ಆದಂಥ ಜವಾಬ್ದಾರಿ ಕೊಟ್ಟು ಒಂದು ಸ್ಥಾನಗಳು ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಜಿಲ್ಲೆನ ಮತ್ತು ತಾಲೂಕುಗಳನ್ನ ಅಭಿವೃದ್ಧಿ ಮಾಡುವಂಥ ಸ್ಥಾನಮಾನಗಳು ಕೊಡುವಂಥ ಇರ್ಬೋದು. ಅದಕ್ಕೆಲ್ಲ ನಿಟ್ಟಿನ ಹೋರಾಟ ಮಾಡಿ ಏನು ಕೊಡುಗೆ ಕೊಡಬೇಕು ಅಂತ ಹೇಳಿ ಸರ್? ಇವಾಗ ಮೊದಲನೇದಾಗಿ ರಾಜ್ಯಸಭಾ ಇವತ್ತು ಏನು ಲೋಕಸಭಾ ಚುನಾವಣೆ ಬರುತ್ತದೆ, ಲೋಕಸಭಾ ಚುನಾವಣೆ ಕಳೆದ ನಂತರ ಈಗ ಯಾರು ಕೂಡ ನಾನು ಇದೇ ಕೊಡುಗೆ ಕೊಡ್ತೀನಿ ಅಂತ ಬರೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ. ನಾವು ಒಟ್ಟಿನಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇವತ್ತು ಜನರಿಗೆ ಏನು ಮುಟ್ಟುವಂಥ ಕೆಲಸ ಮಾಡಬೇಕು, ಸರ್ಕಾರದಿಂದ ಯಾವ ಯೋಜನೆಗಳು ಬರ್ತವೆ ಅದನ್ನು ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಕೆಳಮಟ್ಟ ಕಾರ್ಯಕರ್ತರಿಗಿರ್ಬೋದು, ಕೆಳಮಟ್ಟ ನಮ್ಮ ಜಿಲ್ಲೆಯ ಜನತೆಗೆ ಇರ್ಬೋದು, ಅದನ್ನು ಮುಟ್ಟುವಂಥ ಕೆಲಸ ಮಾಡಬೇಕು. ಅದಲ್ಲದೆ ಇವತ್ತು ನಾವು ಇವತ್ತು ಸರಿ ಅದು ಸದಸ್ಯ ಪ್ರತಿದ್ದಲ್ಲ ಏನ